ನಂಗೊಂದು ಲೆಟರ್ ಬಂದಿದೆ, ಸೊ ಇದರಲ್ಲಿ ಏನಿದೆ ಅಂತ ನೋಡೋಣ. ಓಕೆ, ಸೊ ಓಪನ್ ಮಾಡಿದ್ದು ಅಮೆಝಾನ್ 14 ಇಯರ್ಸ್ ಆ್ಯನಿವರ್ಸರಿ ಅಂತ ಹಾಕಿದ್ದಾರೆ. ಓಕೆ ಓಕೆ, ಹಿಂದಿ ಮೇ ಕುಚ್ ಹೇ ಆಪ್ಕೋ ಸೂಚಿತ್ ಕರ್ತೆ ಹುಯೆ ಅಪಾರ್ ಹತ್ ಯಾವನ ಓದ್ತಾನೆ. ಸೊ ಇದನ್ನು ಬಿಸಾಕೋಣ, ಇದನ್ನು ನೋಡೋಣ. ಸ್ಕ್ರ್ಯಾಚ್ ಆ್ಯಂಡ್ ವಿನ್ ಅಂತೆ. ಓಕೆ, ಇದನ್ನು ಸ್ಕ್ರ್ಯಾಚ್ ಮಾಡಿದ್ದೀನಿ. ನನಗೆ ಎಷ್ಟು ಸಿಕ್ಕಿದೆ ಅಂದರೆ ಯು ವಾನ್ 950,000. ವಾವ್, ಕಂಗ್ರ್ಯಾಚುಲೇಷನ್ಸ್. ಓಕೆ, ಇದೆಲ್ಲ ಈ ಥರ ಬರ್ತಾ ಇದೆಯಲ್ವಾ, ಇದೆಲ್ಲ ಏನು ಅಂತ ನೋಡೋದಾದರೆ ಎಲ್ಲ ಫುಲ್ ಸ್ಕ್ಯಾಮ್, 100% ಸ್ಕ್ಯಾಮ್ ಮಾಡುವಂತಹ ಕೆಲಸ, ಫ್ರಾಡ್ ಕೆಲಸ ಇದೆಲ್ಲ. ಸೊ ಇದರಲ್ಲಿ ಏನಾಗುತ್ತೆ ಅಂತ ನೋಡೋದಾದರೆ ಈ ಥರ ಒಂದು ಸ್ಕ್ರ್ಯಾಚ್ ಕಾರ್ಡ್ ಬರುತ್ತೆ. ಇದನ್ನು ಸ್ಕ್ರ್ಯಾಚ್ ಮಾಡ್ತೀವಿ, ಈ ಒಂದು ಕೋಡನ್ನು ನಾವು ಆ ಒಂದು ನಂಬರ್ಗೆ ಕಳಿಸಿದ್ರೆ ಅವ್ರು ಕಾಂಟ್ಯಾಕ್ಟ್ ಮಾಡಿ ಪ್ರೈಸ್ ಎಲ್ಲ ಕೊಡ್ತಾರಂತೆ. ಇದರಲ್ಲಿ ಮೇಯ್ನಾಗಿ ಇನ್ನೊಂದು ಕೂಡ ಹಾಕಿದ್ದಾರೆ, ಅದೇನಂತ ನೋಡೋಣ. ರಿಡೆಂಪ್ಷನ್ ರೂಲ್ಸ್, ಕೊರಿಯರ್ ಚಾರ್ಜಸ್ ಅಲ್ ವಿಲ್ ಬಿ ಕಲೆಕ್ಟೆಡ್ ಫ್ರಮ್ ದ ವಿನ್ನರ್ ಇನ್ ಅಡ್ವಾನ್ಸ್. ಅದು ಕೂಡ ಫಸ್ಟೇ ಕಲೆಕ್ಟ್ ಮಾಡ್ಕೊಳ್ತಾರೆ. ಓಕೆ, ವಿನ್ ಮಾಡಿರೋ ಕ್ಯಾಶ್ ಡೈರೆಕ್ಟಾಗಿ ಬ್ಯಾಂಕಿಗೆ ಹಾಕ್ತಾರಂತೆ. ನೆಕ್ಸ್ಟು, ಆಲ್ ಚಾರ್ಜಸ್ ಪ್ಲಸ್ ಗೌರ್ಮೆಂಟ್ ಟ್ಯಾಕ್ಸಸ್ ವಿಲ್ ಬಿ ಕಲೆಕ್ಟೆಡ್ ಇನ್ ಅಡ್ವಾನ್ಸ್ ಅಂಡ್ ವಿಲ್ ನಾಟ್ ಬಿ ಅಡ್ಜಸ್ಟೆಡ್ ಅಗೇನ್ಸ್ಟ್ ದ ಪ್ರೈಸ್ ಮನಿ ಅಂಡರ್ ದ ಸರ್ಕಮ್ಟೆನ್ಸಸ್ ಅಂತ ಹಾಕಿದ್ದಾರೆ. ಸೊ ನಿಮ್ಮ ಹತ್ರ ಮೊದಲೇ ಆ ಚಾರ್ಜಸ್ ಈ ಚಾರ್ಜಸ್ ಜಿ ಎಸ್ ಟಿ ಅಂತ ಹೇಳಿ ಒಂದು 50,000 ಇಸ್ಕೊತಾರೆ, ಆಮೇಲೆ ನಿಮಗೆ ನಾಮ ಹಾಕಿ ಹೋಗ್ತಾರೆ. ಓಕೆ, ಸೊ ಇಂತಹ ಒಂದು ಸ್ಕ್ಯಾಮ್ಸನ್ನು ಯಾರೂ ನಂಬಕ್ಕೆ ಹೋಗ್ಬೇಡಿ. ಓಕೆ ಓಕೆ, ಇದೆಲ್ಲ ಹೇಗೆ ನಡೆಯುತ್ತೆ ಅಂತ ನೋಡೋದಾದರೆ, ನೀವು ಆರ್ಡರ್ ಮಾಡ್ತೀರಾ, ನೀವೇ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಕೊಡ್ತೀರ, ಕೆಲವೊಂದು ಆ್ಯಪ್ಸ್ ಅಥವಾ ವೆಬ್ಸೈಟ್ಸ್ನಲ್ಲಿ ನೀವೇ ನಿಮ್ಮ ಡೀಟೇಲ್ಸ್ ಎಲ್ಲ ಹಾಕ್ತೀರಲ್ವ, ಸೊ ಅದೇ ಡೀಟೇಲ್ಸನ್ನು ತೆಗೆದು ನಿಮಗೆ ಈ ಥರ ಎಲ್ಲ ಸ್ಕ್ಯಾಮ್ ಮಾಡೋಕ್ಕೆ ಲೆಟರ್ಸನ್ನು ಕಳಿಸಿರ್ತಾರೆ. ಸೊ ಇದು ಹೇಗೆ ಆಗಿರಬಹುದು ಅಂತ ನನ್ನ ಒಂದು ಅನಿಸಿಕೆ ಅಂತ ನೋಡೋದಾದರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಏನೋ ಒಂದು ಆರ್ಡರ್ ಮಾಡ್ತೀರಾ, ಅವಾಗ ಕೆಲವೊಮ್ಮೆ ಅಮೆಝಾನ್ನವ್ರು ತಂದುಕೊಡಲ್ಲ, ಡೆಲಿವರಿ ಅದರ ಬೇರೆ ಯಾವುದಾದ್ರೂ ಥರ್ಡ್ ಪಾರ್ಟ್ನರ್ಸ್ ಎಲ್ಲ ತಂದುಕೊಡ್ತಾರಲ್ವ, ಸೊ ಅವಾಗ ನಿಮ್ಮ ಡೀಟೇಲ್ಸ್ ಎಲ್ಲ ಬಲ್ಕಾಗಿ ಶೇರ್ ಮಾಡ್ತಾರೆ. ಸೊ ಬೇರೆ ಕಂಪನಿಗಳಿಗೆಲ್ಲ ಮಾರಾಟ ಮಾಡ್ತಾರೆ ನಿಮ್ಮ ಡೀಟೇಲ್ಸ್ ಎಲ್ಲ. ಸೊ ಅಂಥವರು ನಿಮ್ಮ ಅಡ್ರೆಸ್ಸಿಗೆ ಈ ಥರ ನಮ್ಮ ಈ ಥರ ಶಾಪ್ ಕ್ಲೂಸಲ್ಲೂ ಬಂದಿದೆ, ಮಿಕ್ಕಿದ ಸುಮಾರು ವೆಬ್ಸೈಟ್ಸ್ ಎಲ್ಲ ಬರ್ತಾನೇ ಇರುತ್ತೆ, ಯಾರು ನಂಬಕ್ಕೆ ಹೋಗ್ಬೇಡಿ. ಓಕೆ, ಇದೆಲ್ಲ ಫ್ರಾಡು, ನೀವು ಯಾವುದೇ ರೀತಿಯ ಲಾಟ್ರಿಯನ್ನು ವಿನ್ ಮಾಡಿಲ್ಲ. ಸೊ ಅಂತಹ ಕಂಪನಿಗಳು ನಿಮ್ಮ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಈ ಥರ ಮೋಸ ಮಾಡೋಕ್ಕೆ ಕಳಿಸ್ತಾರೆ. ಸೊ ದಯವಿಟ್ಟು ಎಲ್ಲರೂ ಎಚ್ಚರಿಕೆಯಿಂದ ರೀ, ಆದಷ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ, ಎಲ್ರಿಗೂ ಎಜುಕೇಟ್ ಮಾಡಿ. ಸೊ ಮಾಹಿತಿ ಯೂಸ್ಫುಲ್ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್, ಮತ್ತು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡೋದ್ರಿಂದ ನನ್ನ ಮುಂದಿನ ವಿಡಿಯೋಗಳನ್ನು ಕೂಡ ನೀವು ನೋಡ್ಕೊಬಹುದು. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟನ್ನು, ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಜೈ ಹಿಂದ್.